ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಮಾವಿನ ಕೆರೆಯ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಬೆಂಗಳೂರು ಈ ಊರಿನ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಇಲ್ಲಿನ ಕಾಂಕ್ರೀಟ್ ಕಟ್ಟಡಗಳು, ಅದರ ಜೊತೆಗೆ ವಿಪರೀತವಾದ ಜನಸಂದಣಿಯಿಂದ ಕೂಡಿದ ಬಡಾವಣೆಗಳು. ಉದ್ಯಾನ ನಗರಿ ಎಂದೇ ಖ್ಯಾತವಾಗಿರೋ ಈ ಊರು ಕೋಟ್ಯಾಂತರ ಜನಕ್ಕೆ ಆಶ್ರಯ ತಾಣವಾಗಿದೆ. ಈ ಬೆಂಗಳೂರಿನಲ್ಲಿ ಹಲವಾರು ಪುರಾತನವಾದ ದೇವಾಲಯಗಳು ಇದ್ದು ಆ ದೇಗುಲದ ಬಗ್ಗೆ ಹಲವಷ್ಟು ಮಂದಿಗೆ ಪರಿಚಯವೇ ಇಲ್ಲ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿರುವ ತುಂಬಾ ಅಪರೂಪವಾದ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯನ್ನ ದರ್ಶನ ಮಾಡಿ ಪುನೀತರಾಗೋಣ. ವಿಷ್ಣುವಿನ ಅನೇಕ ಅವತಾರಗಳಲ್ಲಿ ಈ ಹಯಗ್ರೀವ ಸ್ವಾಮಿಯ ಅವತಾರವೂ ಒಂದಾಗಿದ್ದು, ಕರ್ನಾಟಕದ ಕೆಲವೇ ಕೆಲವು ಪ್ರದೇಶಗಳಲ್ಲಿ ಈ ಹಯಗ್ರೀವನ ಸನ್ನಿಧಾನವನ್ನು ನಾವು ನೋಡಬಹುದಾಗಿದೆ. ಮೆಜೆಸ್ಟಿಕ್ನ ಬಳಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ದೇವಾಲಯವಿದ್ದು, ದೇಗುಲವು ವಿಶಾಲವಾದ ಆವರಣವನ್ನು ಹೊಂದಿದೆ. ಈ ದೇವಾಲಯವು ಪರಕಾಲ ಮಠಕ್ಕೆ ಸೇರಿದ ದೇವಸ್ಥಾನವಾಗಿದ್ದು, ಈ ಕ್ಷೇತ್ರದಲ್ಲಿ ಹಯಗ್ರೀವ ಸ್ವಾಮಿಯ ಮೂರ್ತಿಯನ್ನ 1378 ಶ್ರೀ 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 ಬ್ರಹ್ಮತಂತ್ರ ಸ್ವತಂತ್ರ ಜಿಆರ್ ಸ್ವಾಮಿಗಳು ಸ್ಥಾಪನೆ ಮಾಡಿದ್ರು ಎಂದು ಹೇಳಲಾಗುತ್ತೆ. ವ್ಯಾಪಾರ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ವಿದ್ಯಾಭ್ಯಾಸ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳಿಂದ ಬಳಲುವವರು ಗುರುವಾರದ ದಿನ ಈ ಸ್ವಾಮಿಗೆ ಜೇನುತುಪ್ಪದ ಅಭಿಷೇಕ ಮಾಡಿಸೋದ್ರಿಂದ ಅವರಿಗೆ ಉತ್ತಮವಾದ ಆರೋಗ್ಯ, ವಿದ್ಯೆ, ಐಶ್ವರ್ಯವನ್ನ ಈ ದೇವ ಕರುಣಿಸ್ತಾನೆ ಎಂದು ಹೇಳಲಾಗುತ್ತೆ. ಗುರುವಾರದಂದು ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗೆ ಜೇನುತುಪ್ಪವನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ಇನ್ನು SSLC ಮತ್ತು PUC ಪರೀಕ್ಷೆಗಳು ಪ್ರಾರಂಭವಾದ ಕೂಡಲೇ ಈ ಕ್ಷೇತ್ರಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ಭೇಟಿ ನೀಡಿ ದೇವರ ಬಳಿ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶ ದಯಪಾಲಿಸು ಎಂದು ಕೇಳಿಕೊಳ್ತಾರೆ. ಇಲ್ಲಿಗೆ ಬಂದು ಹಾಲ್ ಟಿಕೆಟ್ನ ದೇವರ ಪಾದದ ಬಳಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಪರೀಕ್ಷಾ ಭಯ ದೂರವಾಗಿ ಉತ್ತಮವಾದ ವಿದ್ಯೆ ದೊರೆತು ಹೆಚ್ಚಿನ ಅಂಕಗಳು ಸಿಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ವಿದ್ಯಾರ್ಥಿಗಳ ಅಚಲವಾದ ನಂಬಿಕೆಯಾಗಿದೆ. ಹೀಗಾಗಿ ಈ ದೇವಸ್ಥಾನವನ್ನ ಹಾಲ್ ಟಿಕೆಟ್ ದೇಗುಲ ಎಂದು ಸಹ ಕರೆಯಲಾಗುತ್ತೆ. ವಿದ್ಯಾದಿ ದೇವತೆಯಾದ ಹಯಗ್ರೀವ ಸ್ವಾಮಿ ಭೂಮಿ ಮೇಲೆ ಅವತರಿಸುವ ಹಿಂದೆ ಪುರಾಣದ ಕಥೆ ಕೂಡ ಇದೆ. ಹಿಂದೆ ಅಸುರ ರಾಜನೊಬ್ಬ ಸರಸ್ವತಿ ನದಿಯ ದಡದ ಮೇಲೆ ಕುಳಿತು ಶಕ್ತಿ ದೇವತೆಯ ಕುರಿತಾಗಿ ತಪಸ್ಸು ಮಾಡ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ದೇವಿಯು ಪ್ರತ್ಯಕ್ಷಳಾದಾಗ ಅಸುರನು ತನ್ನನ್ನು ಯಾರೂ ವಧಿಸಲು ಸಾಧ್ಯವಾಗಬಾರದು ಎಂದು ಕೇಳಿಕೊಳ್ತಾನೆ. ಆಗ ದೇವಿಯು ಇದು ಸಾಧ್ಯವಿಲ್ಲ ಎಂದು ಹೇಳಲಾಗಿ ಆತ ತನ್ನನ್ನು ವರ್ಧಿಸುವವರು ಅರ್ಧ ಮನುಷ್ಯನ ದೇಹ ಹಾಗೂ ಕುದುರೆ ಮುಖವನ್ನ ಮಾತ್ರ ಹೊಂದಿರಬೇಕೆಂದು ಕೇಳಿಕೊಳ್ತಾನೆ. ಮುಂದೆ ಈತ ಎಲ್ಲಾ ಜನರನ್ನ ಹಿಂಸಿಸಲು ಪ್ರಾರಂಭ ಮಾಡಿದಾಗ ದೇವಾದಿ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ರಾಕ್ಷಸನನ್ನ ಸಂಹರಿಸು ಎಂದು ಕೇಳಿಕೊಳ್ತಾರೆ. ನಂತರ ಬ್ರಹ್ಮನು ಕುದುರೆಯ ಮುಖವೊಂದನ್ನ ಕಡಿದು ಅದನ್ನ ವಿಷ್ಣುವಿನ ದೇಹಕ್ಕೆ ಜೋಡಿಸ್ತಾನೆ. ನಂತರ ಮಹಾವಿಷ್ಣುವು ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ವಿಷ್ಣುವಿನ ಈ ಅವತಾರವನ್ನೇ ಹಯಗ್ರೀವ ಅವತಾರವೆಂದು ಕರೆಯಲಾಗಿದ್ದು, ಹಯಗ್ರೀವ ಎಂದರೆ ಕುದುರೆಯ ಮುಖ ಉಳ್ಳವನು ಎಂದರ್ಥವಾಗಿದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಮುಪಸ್ಮಹೆ, ಇದು ಹಯಗ್ರೀವ ಸ್ವಾಮಿಯ ಕುರಿತಾದ ಶ್ಲೋಕವಾಗಿದ್ದು, ಈ ಮಂತ್ರವನ್ನ ಶ್ರದ್ಧಾ ಭಕ್ತಿಯಿಂದ ಯಾರು ಹೇಳ್ತಾರೋ ಅವರಿಗೆ ಸ್ವಾಮಿಯು ವಿದ್ಯೆಯ ಜೊತೆಗೆ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುವಂತೆ ವರವನ್ನ ನೀಡ್ತಾನೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ದೇವಾಲಯದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಹಯಗ್ರೀವ ಜಯಂತಿಯನ್ನ ಆಚರಿಸಲಾಗುತ್ತೆ. ಆ ದಿನದಲ್ಲಿ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ಪೂಜೆಗಳನ್ನ ಮಾಡಲಾಗ್ತಾ ಇತ್ತು. ಅಂದಿನ ದಿನ ಇಲ್ಲಿಗೆ ಬರುವ ಪ್ರತಿ ಭಕ್ತರಿಗೂ ದೇವರ ಮಹಾಪ್ರಸಾದವನ್ನ ನೀಡಲಾಗುತ್ತೆ. ಶಕ್ತಿಶಾಲಿಯಾದ ಈ ಹಯಗ್ರೀವ ಸ್ವಾಮಿಯನ್ನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ.
ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆ, ಕರ್ಪೂರಧಾರತಿ, ಹಯಗ್ರೀವ ಹೋಮ ಮುಂತಾದ ಸೇವೆಗಳನ್ನು ಮಾಡಿಸಬಹುದಾಗಿದೆ. ಈ ದೇವಾಲಯವು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಸಮೀಪವಿದ್ದು ಮೆಜೆಸ್ಟಿಕ್ನಿಂದ ಸುಲಭವಾಗಿ ಈ ದೇವಸ್ಥಾನಕ್ಕೆ ತೆರಳಬಹುದಾಗಿದೆ. ಇನ್ನು ರಾಜಧಾನಿ ಬೆಂಗಳೂರಿಗೆ ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು ಬೆಂಗಳೂರು ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಹಯಗ್ರೀವ ದೇವರನ್ನ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಈ ಅಪರೂಪದ ದೇವಾಲಯದ ಬಗ್ಗೆ ಮಾಹಿತಿ ನೀಡಿ ಎಂದು ಕೇಳಿಕೊಂಡ ಲಿಂಗರಾಜ್ ಕವಲೂರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.